ಕಳೆದ ಆರು ವರ್ಷಗಳಿಂದ ಭಟ್ಕಳದಲ್ಲಿ ಅಕ್ರಮವಾಗಿ ವಾಸವಾಗಿದ್ದ ಪಾಕಿಸ್ತಾನಿ ಮಹಿಳೆಗೆ ಇಲ್ಲಿನ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಮುಂತಾದ ದಾಖಲೆಗಳನ್ನು ಮಾಡಿಕೊಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಹಿಂದೂ ಜಾಗರಣ ವೇದಿಕೆಯ ಸದಸ್ಯರು ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ದೇಶದ ಯಾವುದೇ ಮೂಲೆಯಲ್ಲಿ ಭಯೋತ್ಪಾದನೆ ಕೃತ್ಯಗಳು ನಡೆದರೂ ಅದರ ಸಂಬಂಧ ಭಟ್ಕಳದೊಂದಿಗೆ ತಳುಕು ಹಾಕಿಕೊಳ್ಳುತ್ತದೆ ಈ ಮತೀಯವಾದ ಭಟ್ಕಳಕ್ಕೆ ಕಂಟಕವಾಗಿದೆ ಈ ಪರಿಸ್ಥಿತಿ ಈ ಹಂತದಲ್ಲಿಯೇ ಕಡಿವಾಣ ಹಾಕದಿದ್ದರೆ ಮುಂದೊಂದು ದಿನ ಅನಾಹುತಕ್ಕೆ ಕಾರಣವಾಗುವುದರಲ್ಲಿ ಅನುಮಾನವಿಲ್ಲ ಎಂದು ಮನವಿಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಸದಸ್ಯರು ಎಚ್ಚರಿಸಿದ್ದಾರೆ ಭಟ್ಕಳದಲ್ಲಿ ಸಾಕಷ್ಟು ನುಸುಳುಕೋರರು ನಕಲಿ ಪಾಸ್ಪೋರ್ಟ್ ನಕಲಿ ಆಧಾರ್ ಕಾರ್ಡ್ ನಕಲಿ ವೋಟರ್ ಐಡಿಯೊಂದಿಗೆ ವಾಸಿಸುತ್ತಿರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವ ಹಿಂಜಾವೇ ಸದಸ್ಯರು ಈ ಸಂಗತಿ ದೇಶದ ರಕ್ಷಣೆಯಂತಹ ಗಂಭೀರ ಸಂಗತಿಯಾಗಿರುವುದರಿಂದ ಸಮಗ್ರ ತನಿಖೆಗೆ ಮುಂದಾಗುವಂತೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವಿವೇಕ್ ಶೆಂಡಿ ಮನವಿ ಸ್ವೀಕರಿಸಿದರು ಹಿಂದೂ ಜಾಗರಣ ತಾಲೂಕ್ ಸಂಚಾಲಕ ವೀರೇಂದ್ರ ಮೇಸ್ತಾ ನಗರ ಸಂಚಾಲಕ ರಾಘು ಶೇಟ್ ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ವಿಜು ಕಾಮತ್ ಬಿಜೆಪಿ ತಾಲೂಕು ಅಧ್ಯಕ್ಷ ರಾಜು ಭಂಡಾರಿ ನಗರ ಅಧ್ಯಕ್ಷ ಉಮೇಶ್ ಸಾರಂಗ್ ಮುರಳೀಧರ್ ಗಾಯತೊಂಡೆ ಹಾಜರು